ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ 7, 8 ಮತ್ತು 9 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಅಮೆರಿಕದ ಖಾಸಗಿ ವಿಮಾನ ತಯಾರಿಕಾ ಸಂಸ್ಥೆ ಸ್ಪೇಸ್ಎಕ್ಸ್ ತಯಾರಿಸಿರುವ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ನ ಹೆಸರೇನು? ಉತ್ತರ: ಫಾಲ್ಕನ್ ಹೆವಿ. ಫಾಲ್ಕನ್ ಹೆವಿ ರಾಕೆಟ್ವು ಒಟ್ಟು 27 ಎಂಜಿನ್ಗಳನ್ನು ಹೊಂದಿದೆ ಹಾಗೂ 63,500 kg ಭಾರವನ್ನು ಹೊರುವ ಸಾಮರ್ಥ್ಯ ಹೊಂದಿದೆ. ತಗುಲುವ ವೆಚ್ಚ 598 ಕೋಟಿ ರೂಪಾಯಿ. ಈ ರಾಕೆಟ್ ಮಂಗಳ ಗ್ರಹದ ಸಮೀಪದ ಕಕ್ಷೆ ತಲುಪುವ ಗುರಿ ಹೊಂದಿದೆ. 1967 1973 ಅವಧಿಯಲ್ಲಿ ಅಮೆರಿಕದ ನಾಸಾ ಉಡಾವಣೆ ಮಾಡಿದ್ದ ಸ್ಯಾಟರ್ನ್ 5 ಅತ್ಯಂತ ಶಕ್ತಿಶಾಲಿ ರಾಕೆಟ್ ಎನಿಸಿದೆ. ಈ ರಾಕೆಟ್ ಉಡಾವಣೆ ಯಶಸ್ವಿಯಾದರೆ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರುವ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಎನಿಸಲಿದೆ. ಈ ರಾಕೆಟನ್ನು ಫೆಬ್ರವರಿ 6, 2018 ನಭಕ್ಕೆ ಸೇರಿಸಲು ಯೋಜನೆ ರೂಪಿಸಲಾಗುತ್ತಿದೆ. ಕಾನೂನುಬಾಹಿರ ವ್ಯವಹಾರ ನಡೆಸಿದ ಆರೋಪಕ್ಕಾಗಿ ಭಾರತೀಯ ಸ್ಪರ್ಧಾತ್ಮಕ ಆಯೋಗವು ಗೂಗಲ್ ಕಂಪನಿಗೆ 2 ಕೋಟಿ ರೂಪಾಯಿ ದಂಡ ವಿಧಿಸಿದೆ? ಉತ್ತರ: 136 ಕೋಟಿ ರೂಪಾಯಿ. 2012 matrimony.com ಮತ್ತು ಕನ್ಸ್ಯೂಮರ್ ಯುನಿಟಿ ಹಾಗೂ ಟ್ರಸ್ಟ್ ಸೊಸೈಟಿಯು ಗೂಗಲ್ ವಿರುದ್ಧ ಭಾರತೀಯ ಮಾರುಕಟ್ಟೆಯಲ್ಲಿ ನಿಯಂತ್ರಣ ಸಾಧಿಸಲು ಕೆಲವು ಕಾನೂನುಬಾಹಿರ ಕ್ರಮಗಳನ್ನು ಕೈಗೊಂಡಿದೆ ಎಂದು ದೂರು ಸಲ್ಲಿಸಿದ್ದವು. ಬಾಟಾದ ಕ್ರೀಡಾ ಉತ್ಪನ್ನ ಪವರ್ನ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಸ್ಮೃತಿ ಮಂದಾನ. ಮಂದಾನರವರು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆರಂಭಕ ಬ್ಯಾಟ್ಸ್ವುಮನ್. ಸತತ 8 ಗಂಟೆಗಳಿಗೂ ಹೆಚ್ಚು ಕಾಲ ಸುದೀರ್ಘ ಭಾಷಣ ಮಾಡಿ ಶತಮಾನದ ದಾಖಲೆಯ ಭಾಷಣ ನೀಡಿ ಇತಿಹಾಸ ನಿರ್ಮಿಸಿದ ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷದ ನಾಯಕಿಯ ಹೆಸರೇನು? ಉತ್ತರ: ನ್ಯಾನ್ಸಿ ಫೆಲೋಸಿ. ದಾಖಲೆಗಳಿಲ್ಲದ ಯುವ ವಲಸೆಗಾರರ ರಕ್ಷಣೆ ಕುರಿತು ಜನಪ್ರತಿನಿಧಿಗಳ ಸಭೆಯಲ್ಲಿ ಫೆಲೋಸಿರವರು ಈ ಭಾಷಣ ಮಾಡಿದರು. ಹರಿಂದರ್ ಪಾಲ್ ಸಂಧು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಸ್ಕ್ವಾಷ್. ಮಡವೂರ್ ವಾಸುದೇವನ್ ನಾಯರ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಕಥಕ್ಕಳಿ ಕಲಾವಿದ. ನಾಯರ್ ಅವರಿಗೆ 2011 ಪದ್ಮಭೂಷಣ ಗೌರವ ಸಂದಿದೆ. ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 200 ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಆಟಗಾರ್ತಿ ಯಾರು? ಉತ್ತರ: ಜುಲಾನ್ ಗೋಸ್ವಾಮಿ. ಜುಲಾನ್ರವರು ಈ ಸಾಧನೆಯನ್ನು ದಕ್ಷಿಣ ಆಫ್ರಿಕಾದ ವಿರುದ್ಧದ ಪಂದ್ಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಮೊದಲ ಬಾರಿಗೆ ನೀರು ಹಕ್ಕಿಯ ಉತ್ಸವವನ್ನು ಯಾವ ಪಕ್ಷಿಧಾಮದಲ್ಲಿ ಆಚರಿಸಲಾಗುತ್ತದೆ? ಉತ್ತರ: ಅಟ್ಪಕ ಪಕ್ಷಿಧಾಮ, ಆಂಧ್ರಪ್ರದೇಶ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹಾಗೂ ಆಂಧ್ರಪ್ರದೇಶದ ರಾಜ್ಯಪಾಲರು ESL ನರಸಿಂಹನ್. US ಚೇಂಬರ್ ಆಫ್ ಕಾಮರ್ಸ್ ವರದಿಯ ಪ್ರಕಾರ ಜಾಗತಿಕ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಯಾವುದು? ಉತ್ತರ: USA. ಭಾರತವು ಈ ಸೂಚ್ಯಂಕದಲ್ಲಿ 44ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಪ್ರತಿಶತ 100% LED ಲೈಟಿಂಗ್ ಅನ್ನು ಅಳವಡಿಸಿಕೊಂಡಂತಹ ದೇಶದ ಮೊದಲ ರೈಲ್ವೆ ವಲಯದ ಹೆಸರೇನು? ಉತ್ತರ: ದಕ್ಷಿಣ ಕೇಂದ್ರ ರೈಲ್ವೆ.
ಯಾವ ಬ್ಯಾಂಕು ತೆರಿಗೆ ಸ್ನೇಹಿ ಬಂಧನ್ ಎಸ್ ಡಬ್ಲ್ಯೂ ಪಿ ಯೋಜನೆಯನ್ನು ಜಾರಿಗೆ ತರುತ್ತದೆ? ಉತ್ತರ ಎಸ್ ಬಿ ಐ ಬ್ಯಾಂಕ್. ಎಸ್ ಪಿ ಡಬ್ಲ್ಯೂ ವಿಸ್ತೃತ ರೂಪ, ಸಿಸ್ಟಮೆಟಿಕ್ ವಿತ್ಡ್ರಾನ್ ಪ್ಲ್ಯಾನ್. ಮ್ಯೂಚುವಲ್ ಫಂಡ್ನಲ್ಲಿನ ಹೂಡಿಕೆಯಿಂದ ಪ್ರತಿ ತಿಂಗಳು ಕುಟುಂಬದ ಸದಸ್ಯರಿಗೆ ವ್ಯವಸ್ಥಿತವಾಗಿ ಹಣ ವಿತರಿಸುವ ಯೋಜನೆ ಇದಾಗಿದೆ. ಕನಿಷ್ಠ ಮೊತ್ತ 5,000 ರೂಪಾಯಿದಂತೆ 12 ತಿಂಗಳು ನೀಡಲಾಗುವುದು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.